ಸಂಗೀತ ಭಾರತೀಯ ಮುಂಜಾನೆಯ ಮಾತು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಎಲ್ಲ ನನ್ನ ದೈವತ್ವದ ಮನಸ್ಸುಗಳೇ ಒಂದು ಸುಮಾರು ವರ್ಷಗಳ ಹಿಂದಿನ ಒಂದು ಕಥೆಯನ್ನು ನಾನು ನಿಮಗೆ ಹೇಳ್ತೀನಿ ಒಂದು ಹನ್ನೆರಡು ಜನದ ಒಂದು ಕುಟುಂಬ ಅದು ಅದು ತಂದೆ ತಾಯಿ ಹತ್ತು ಜನ ಮಕ್ಕಳು ಹತ್ತು ಜನ ಮಕ್ಕಳಿಗೆ ಆ ಗಂಡ ಹೆಂಡತಿ ಬಹಳ ಕಷ್ಟಪಟ್ಟು ತಮ್ಮ ಹೊಲದಲ್ಲಿ ಕೆಲಸ ಮಾಡಿ ಆ ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ ಕೊಡಿಸಿ ಅವರಿಗೆಲ್ಲರಿಗೂ ಕೂಡ ಲಗ್ನ ಮಾಡಿ ವೈಭವದಿಂದ ಜೀವನವನ್ನು ಮಾಡೋದಕ್ಕೆ ವ್ಯವಸ್ಥೆ ಮಾಡಿದರು ಎಲ್ಲ ಮಕ್ಕಳು ಕೂಡ ವಿದೇಶಗಳಲ್ಲಿ ಕೆಲಸ ಮಾಡ್ತಾರೆ ಇಂಥ ಸಂದರ್ಭದಲ್ಲಿ ಆ ತಂದೆ ತೀರ್ಕೋತಾರೆ ತಂದೆ ತೀರ್ಕೊಂಡಿಂದೆ ತಾಯಿ ಒಬ್ಬಳೇ ಆಗ್ತಾಳೆ ತಾಯಿ ಒಬ್ಬಳೇ ಆದಾಗ ನಿಜವಾಗಿಯೂ ಕೂಡ ಆ ಎಲ್ಲರಿಗೂ ಲಗ್ನ ಮಾಡಿರ್ತಾರೆ ಲಗ್ನ ಮಾಡಿದಾಗ ತಾಯಿನ ನನ್ನ ಮನೆಯಲ್ಲಿ ಬೇಡ ನಿನ್ನ ಮನೆಯಲ್ಲಿ ಬೇಡ ನೀನು ಸಪ್ರೇಟ್ ಆಗಿರು ಹಾಗಿರು ಹೀಗಿರು ಅಂತ ಹೇಳಿ ಆಕೆಗೆ ಹೇಳ್ತಾರೆ ಆದರೆ ತಂದೆ ಇದನ್ನು ಬೈತಿದ್ನೋ ಏನೋ ತಾಯಿ ಬೈಯೋ ಹಾಗಿಲ್ಲ ಯಾಕೆ ಅಂದರೆ ಹೆತ್ತ ಕರಳಲ್ಲವೇ ನನ್ನ ಮಕ್ಕಳು ಎಲ್ಲಿದ್ದರೂ ಕೂಡ ತುಂಬ ಚೆನ್ನಾಗಿರಲಿ ಅಂತ ಹೇಳಿ ಆ ತಾಯಿ ಹಾರೈಸ್ತಾ ಇದ್ಲು ಅವ್ರ ಮನೆಯಲ್ಲಿ ಎಲ್ಲ ಸುಖವಾಗಿ ನಡೀತಾ ಇರ್ಬ ಇರುವಂತಹ ಸಂದರ್ಭದೊಳಗೆ ಹುಸೇನ್ ಸಾಬ್ ಅನ್ನುವಂಥ ಆ ಮನೆಯೊಳಗೆ ಕೆಲಸ ಮಾಡ್ತಿದ್ದ ಅವ್ರ ಮನೆಯೊಳಗೆ ಕಸ ಬಳಿಯೋದು ಆಮೇಲೆ ಹಾಲು ತಂದು ಕೊಡೋದು ಆಮೇಲೆ ಪೂಜೆಗೆ ಬೇಕಾದಂಥ ಹೂವು ಅವನ್ನೆಲ್ಲ ತಂದುಕೊಡೋದು ಈ ಚಿಕ್ಕ ಚಿಕ್ಕ ಕೆಲಸ ಮಾಡ್ತಾ ಅವ್ರ ಮನೆಯಲ್ಲಿ ಓದಿ ಬೆಳೆದು ದೊಡ್ಡವನಾಗಿದ್ದ ಅವನು ಕೂಡ ಆ ಅದೇ ಊರಲ್ಲಿ ಒಂದು ಕೆಲಸ ಮಾಡ್ತಿದ್ದ ಬಿಸ್ನೆಸ್ ಮಾಡ್ತಿದ್ದ ಈ ಮನೆಗೆ ಬಹಳ ಹತ್ತಿರವಾದಂಥ ಹುಸೇನ್ ಸಾಹಬ್ ಹೀಗಾಗಿ ಎಲ್ಲ ಮಕ್ಕಳು ವಿದೇಶಗಳಲ್ಲಿ ಕೆಲಸ ಮಾಡ್ತಾರೆ ತಾಯಿ ಅನಾಥೆ ದೊಡ್ಡ ಮನೆ ಗಂಡನ ಫೋಟೋ ಹೀಗಾಗಿ ಏನು ಮಾಡೋದು ಇಂಥ ಸಂದರ್ಭದಲ್ಲಿ ಆಕೆಗೆ ಯಾರೂ ಇಟ್ಕೊಳ್ಳೋಕ್ಕೆ ತಯಾರಿಲ್ಲ ಅನಾಥಾಶ್ರಮಕ್ಕೆ ಬಿಟ್ಟು ಬಂದುಬಿಡೋಣ ತಾಯಿನ ಅಂತ ಹೇಳಿ ಇಂಥ ಸಂದರ್ಭದಲ್ಲಿ ಇದನ್ನೆಲ್ಲ ಮನಗಂಡಂಥ ಹುಸೇನ್ ಸಾಬ್ ಏನು ಮಾಡ್ತಾನೆ ಗೊತ್ತಾ ಆ ತಾಯಿಗೆ ಒಂದು ಒಳ್ಳೆ ವ್ಯವಸ್ಥೆಯನ್ನು ಮಾಡಿ ಆ ತಾಯಿ ಕೈಯಿಂದ ನಾನು ಊಟ ಮಾಡೀನಿ ಆಕೆಗೆ ನಾನು ಊಟ ಹಾಕ್ತಿದ್ರೆ ಹೇಗೆ ಅಂತ ಹೇಳಿ ಆಕೆಗೆ ಊಟ ಹಾಕ್ತಾನೆ ಊಟದ ವ್ಯವಸ್ಥೆ ಮಾಡ್ತಾನೆ ಆಕೆಗೆ ಇರೋದಕ್ಕೆಲ್ಲ ವ್ಯವಸ್ಥೆ ಮಾಡ್ತಾನೆ ಮಗನಿಗಿಂತ ಹೆಚ್ಚಾಗಿ ಕೆಲಸ ಮಾಡ್ತಾನೆ ಮುಂದೊಂದು ದಿನ ಆ ತಾಯಿ ತೀರ್ಕೊಂಡಾಗ ಮಕ್ಕಳಿಗೆಲ್ಲ ಫೋನ್ ಮಾಡಿ ಹೇಳ್ತಾನೆ ನಿಮ್ಮ ತಾಯಿ ತೀರ್ಕೊಂಡ್ರು ನೀವು ಬನ್ನಿ ಅಂತ ಹೇಳಿ ಆದರೆ ಅವರೆಲ್ಲ ವಿದೇಶದಲ್ಲಿರುವಂಥವರು ಹೇಳ್ತಾರೆ ಹುಸೇನಣ್ಣ ನೀನೇ ನಮ್ಮ ತಾಯಿ ಸಂಸ್ಕಾರ ಮಾಡಿಬಿಡು ಆಮೇಲೆ ಒಂದು ದಿವಸ ನಾವು ಬಂದು ಹೋಗ್ತೀವಿ ಅಂತ ಹೇಳ್ತಾರೆ ಆದರೆ ನೋಡಿ ಎಲ್ಲಿ ಎಲ್ಲಿ ಮಕ್ಕಳು ಎಲ್ಲಿ ಸಂಬಂಧ ಆ ಹುಸೇನ್ ಸಾಬು ಯಾರು ಆತ ಅವರ ಅಂತ್ಯಕ್ರಿಯೆಯನ್ನು ಮಾಡ್ತಾನೆ ಸಿಂಧು ಎಲ್ಲ ಸಂಸ್ಕಾರಕ್ಕೆ ಅನುಗುಣವಾಗಿ ಅವರಿಗೆ ಒಂದು ವಿಶೇಷತೆಯನ್ನು ಕೊಡ್ತಾನೆ ಈ ಕತೆ ನಾನು ಯಾಕೆ ಹೇಳಿದೆ ಅಂತಂದರೆ ಮೌಲ್ಯಗಳು ಇಂಪಾರ್ಟೆಂಟೇ ಹೊರತು ಇನ್ನೊಬ್ಬರು ಮಾಡಿದಂಥ ಸಹಾಯವನ್ನು ಸ್ಮರಣೆ ಮಾಡುವಂಥದ್ದು ಇಂಪಾರ್ಟೆಂಟೇ ಹೊರತು ಆ ಕ್ಷಣಕ್ಕೆ ಉಂಟಾದಂಥ ನೋವಾಗಲಿ ಆ ಕ್ಷಣಕ್ಕೆ ಉಂಟಾದಂಥ ದ್ವೇಷ ಆಗಲಿ ಇವೆಲ್ಲವೂ ಕೂಡ ಕೆಲಸಕ್ಕೆ ಬರೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಮುಂಜಾನೆಯ ಮಾತನ್ನು ಮುಗಿಸ್ತೀನಿ ನಮಸ್ಕಾರ